ನಮಸ್ಕಾರ ವೀಕ್ಷಕರೇ ಭಕ್ತಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮ್ಮ ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕೋನ್ ಅನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈಗ ನಾವು ವೃಷಭ ರಾಶಿಯವರ ಎರಡು ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಸಂಬಂಧವಾಗಿರುವ ಸಂವತ್ಸರ ಫಲಿತಾಂಶಗಳು ತಿಳಿಯೋಣ ವೃಷಭ ರಾಶಿಯವರಿಗೆ ಪ್ರಧಾನ ಗ್ರಹವಾದ ಬೃಹಸ್ಪತಿ ಶನಿ ರಾಹು ಕೇತು ಗ್ರಹಗಳ ಸಂಚಾರ ನೋಡಿದರೆ ಬೃಹಸ್ಪತಿ ಹಿಂದಿನ ವರ್ಷ ನವೆಂಬರ್ ಆರನೇ ತಾರೀಕಿನವರೆಗೆ ಅಷ್ಟಮ ಸ್ಥಾನದಲ್ಲಿ ಪ್ರವೇಶ ಮಾಡಿದರು ಇವರು ಮಾರ್ಚ್ ಮೂವತ್ತನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡಿದರು ಹಾಗೆ ಏಪ್ರಿಲ್ ಒಂದನೇ ತಾರೀಕಿನಿಂದ ಜೂನ್ ಮೂವತ್ತೊಂದನೇ ತಾರೀಕಿನವರೆಗೆ ಭಾಗ್ಯಸ್ಥಾನದಲ್ಲಿ ಇವರು ನೀಚ ಸ್ಥಾನವಾದ ಮಕರ ಕ್ಷೇತ್ರದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ನಂತರ ಜುಲೈ ಒಂದನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೆ ಮತ್ತೆ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡುತ್ತಾರೆ ಹಾಗೆ ಇಪ್ಪತ್ತೊಂದನೇ ತಾರೀಕು ನವೆಂಬರ್ನಿಂದ ಇವರು ಮತ್ತೆ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಶನಿಯ ಸಂಚಾರ ನೋಡಬೇಕೆಂದರೆ ಶನಿದೇವರು ಈ ರಾಶಿಯವರಿಗೆ ಈ ವರ್ಷದಲ್ಲಿ ಜನವರಿ ಇಪ್ಪತ್ನಾಲ್ಕನೇ ತಾರೀಕಿನವರೆಗೂ ಅಷ್ಟಮ ಸ್ಥಾನದಲ್ಲಿ ನಂತರ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಹಾಗೆ ರಾಹು ಗ್ರಹ ಈ ರಾಶಿಯವರಿಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿನವರೆಗೂ ದ್ವಿತೀಯ ಸ್ಥಾನದಲ್ಲಿ ಕೇತು ಅಷ್ಟಮ ಸ್ಥಾನದಲ್ಲಿ ನಂತರ ರಾಶಿಯಲ್ಲಿ ರಾಹು ಸಪ್ತಮ ಸ್ಥಾನದಲ್ಲಿ ಕೇತು ಗ್ರಹದ ಸಂಚಾರವಾಗುತ್ತದೆ ಹಾಗೆ ಅಷ್ಟಮ ಸ್ಥಾನದಲ್ಲಿ ಬೃಹಸ್ಪತಿ ಸಂಚಾರದಿಂದ ಆರೋಗ್ಯದ ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ ಆದ್ದರಿಂದ ಆರೋಗ್ಯದ ಕಡೆ ಗಮನ ವಹಿಸಬೇಕು ಹಾಗೆ ಶನಿ ಸಂಚಾರದಿಂದ ನೀವು ತುಂಬಾ ಆರಾಮದಿಂದ ಇರುವ ಅವಕಾಶವಿರುತ್ತದೆ ಯಾಕೆ ಎಂದರೆ ಸ್ಥಾನಿ ದೂರವಾದರಿಂದ ಶನಿಯ ಸಂಚಾರ ಭಾಗ್ಯಸ್ಥಾನದಲ್ಲಿ ಆಗುವುದರಿಂದ ನಿಮಗೆ ಕೆಲವು ಸಮಸ್ಯೆಗಳಿಂದ ಹೊರಬರಬಹುದು ಹಾಗೆ ತುಂಬಾ ದಿನಗಳಿಂದ ಅಂದುಕೊಂಡಿದ್ದ ಕೆಲಸವೆಲ್ಲ ಪೂರ್ತಿಯಾಗುತ್ತದೆ ಹಣ ಕೈಯಲ್ಲಿ ಉಳಿಯುತ್ತದೆ ಅಂತಾನೆ ಹೇಳಬಹುದು ಬರಬೇಕಾದ ಹಣ ಬರುತ್ತದೆ ಮುಖ್ಯವಾಗಿ ಮಾರ್ಚ್ ಮೂವತ್ತೊಂದರಿಂದ ಜೂನ್ ಮೂವತ್ತೊಂದನೇ ತಾರೀಕಿನ ಮಧ್ಯದಲ್ಲಿ ಗುರು ಸಂಚಾರ ಚೆನ್ನಾಗಿರುವುದರಿಂದ ನಿಮಗೆ ಬರಬೇಕಾದ ಹಣ ಬರುತ್ತದೆ ದೂರ ಪ್ರಯಾಣ ಲಭಿಸುತ್ತದೆ ಹಾಗೆ ಹೊಸ ವ್ಯಾಪಾರವನ್ನ ಮಾಡುವುದಕ್ಕಾಗಿ ಪ್ರಯತ್ನಿಸುವವರು ಹೊಸ ಮನೆ ಖರೀದಿಸುವುದಕ್ಕಾಗಿ ಪ್ರಯತ್ನಿಸುವವರು ಮಾರ್ಚ್ ಮೂವತ್ತೊಂದು ತಾರೀಕಿನಿಂದ ಜೂನ್ ಮೂವತ್ತೊಂದನೇ ತಾರೀಕಿನ ಮಧ್ಯದಲ್ಲಿ ತುಂಬಾ ಅನುಕೂಲವಾಗಿರುತ್ತದೆ ಶನಿಯ ಸಂಚಾರ ಚೆನ್ನಾಗಿರುವುದರಿಂದ ವಿದೇಶಿ ಪ್ರಯಾಣಕ್ಕೆ ಪ್ರಯತ್ನಿಸುವವರು ಮಾರ್ಚ್ ಮೂವತ್ತೊಂದರಿಂದ ಜೂನ್ ಮೂವತ್ತೊಂದರವರೆಗೆ ತುಂಬಾ ಅನುಕೂಲವಾಗಿರುತ್ತದೆ ಅಂತಾನೆ ಹೇಳಬಹುದು ಈ ಮಧ್ಯ ಕಾಲದಲ್ಲಿ ಪ್ರಮೋಷನ್ ಸಿಗುವ ಅವಕಾಶ ತುಂಬಾ ಹೆಚ್ಚಾಗಿರುತ್ತದೆ ಬೃಹಸ್ಪತಿ ಮತ್ತೆ ತಿರುಗಿ ಜೂನ್ ಮೂವತ್ತೊಂದನೇ ತಾರೀಕಿನಂದು ಅಷ್ಟಮ ಸ್ಥಾನದಿಂದ ಹೋಗುವುದರಿಂದ ನಿಮಗೆ ಅಷ್ಟಮ ಬೃಹಸ್ಪತಿಯ ದೋಷ ಜೂನ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನವರೆಗೂ ಇರುತ್ತದೆ ಅಂತಾನೆ ಹೇಳಬಹುದು ಈ ಮಧ್ಯಕಾಲದಲ್ಲಿ ನಿಮ್ಮ ಮನೆಯಲ್ಲಿ ಎಲೆಕ್ಟ್ರಾನಿಕ್ ವಸ್ತುಗಳು ಮೊಬೈಲ್ ಒಡೆದು ಹೋಗುವ ಅವಕಾಶ ಇರುತ್ತದೆ ಆದ್ದರಿಂದ ನಿಮ್ಮ ಮುಖ್ಯವಾದ ವಸ್ತುಗಳು ಜಾಗ್ರತೆಯಿಂದ ನೋಡಿಕೊಳ್ಳಬೇಕು ಬೃಹಸ್ಪತಿಯ ಸಂಚಾರ ಯಾವಾಗ ಚೆನ್ನಾಗಿರುವುದಿಲ್ಲವೋ ದೈವಬಲಾನು ಕಡಿಮೆಯಾಗುತ್ತದೆ ಅಂತಾನೆ ಹೇಳಬಹುದು ಆದ್ದರಿಂದ ನೀವು ಜೂನ್ ಮೂವತ್ತೊಂದನೇ ತಾರೀಕಿನಿಂದ ನವೆಂಬರ್ ಮಧ್ಯಕಾಲದಲ್ಲಿ ಗುರುಬಲ ಹೆಚ್ಚಿಸಿಕೊಳ್ಳುವುದಕ್ಕೆ ಗುರುಮಂತ್ರ ಅಥವಾ ಗುರು ಧ್ಯಾನವನ್ನ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ರಾಹು ಕೇತು ಗ್ರಹಗಳು ಪರಿಶೀಲನೆ ಮಾಡಬೇಕೆಂದರೆ ರಾಹು ದ್ವಿತೀಯ ಸ್ಥಾನದಿಂದ ರಾಶಿಯಲ್ಲಿ ಬದಲಾವಣೆ ಮಾಡುತ್ತಿದ್ದಾರೆ ಕೇತು ಸಪ್ತಮ ಸ್ಥಾನಕ್ಕೆ ಸಂಚಾರ ಬದಲಾವಣೆ ಮಾಡುತ್ತಿದ್ದಾರೆ ಆದ್ದರಿಂದ ಇಪ್ಪತ್ತ್ ಮೂರು ತಾರೀಕು ಸೆಪ್ಟೆಂಬರ್ನಿಂದ ಕೆಲವು ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ ಮುಖ್ಯವಾಗಿ ಪ್ರತಿಯೊಂದು ವಿಷಯಕ್ಕೆ ತುಂಬಾ ಆಲೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗುವ ಅವಕಾಶ ಅನಾರೋಗ್ಯದ ಸಮಸ್ಯೆಗಳು ಇಂತಹ ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಳುವುದರಿಂದ ನಿಮ್ಮ ಕೈಗೆ ಬರುವ ಅವಕಾಶವನ್ನು ಹೋಗುವ ಅವಕಾಶವಿರುತ್ತದೆ ಉದ್ಯೋಗದಲ್ಲಿ ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ ಶತ್ರುಗಳು ಸಿಕ್ಕಿದರೆ ಅವರು ಅವಮಾನ ಮಾಡುವುದು ಈ ತರಹದ ಸಮಸ್ಯೆಗಳು ಎದುರಾಗುವ ಅವಕಾಶವಿರುತ್ತದೆ ಆದ್ದರಿಂದ ಈ ರಾಶಿಯವರು ಈ ಸಮಯದಲ್ಲಿ ರಾಹುಕೇತುವಿಗೆ ಉರುಳಿ ಕಾಳು ಮತ್ತು ಉದ್ದಿನ ಕಾಳು ದಾನವನ್ನ ಮಾಡಿದರೆ ತುಂಬಾ ಒಳ್ಳೆಯದು ಈ ರಾಶಿಯವರು ವರ್ಷ ಮೊದಲಿನಿಂದ ಆರನೇ ತಾರೀಕು ಫೆಬ್ರವರಿವರೆಗೂ ಬರಬೇಕಾಗಿರುವ ಹಣ ಕೈಗೆ ಬಂದು ಸೇರುತ್ತದೆ ಹಾಗೆ ಇಪ್ಪತ್ತೆರಡನೇ ತಾರೀಕು ಜೂನ್ ನಿಂದ ಎಂಟನೇ ತಾರೀಕು ಆಗಸ್ಟ್ ಈ ಮಧ್ಯ ಕಾಲದಲ್ಲಿ ಕೋರ್ಟ್ ಕೇಸ್ ಇಂದ ಹೊರಬರುವ ಅವಕಾಶ ಮತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಲಾಭವನ್ನು ಕಾಣುವ ಅವಕಾಶವಿರುತ್ತದೆ ಈ ರಾಶಿಯವರು ಶುಭ ಫಲಿತಾಂಶವನ್ನ ಕಾಣಬೇಕೆಂದರೆ ವರ್ಷ ಮೊದಲಿನಿಂದ ಮೂವತ್ತೊಂದನೇ ಮಾರ್ಚ್ ರವರೆಗೂ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ತೋತ್ರ ಪಾರಾಯಣ ಮಾಡುವುದು ಹಾಗೆ ಬೆಲ್ಲ ಬಾಳೆಹಣ್ಣು ಹಸುವಿಗೆ ತಿನ್ನಿಸಿದರೆ ಈ ಪರಿಹಾರನೇ ಮತ್ತೆ ಜುಲೈ ಒಂದನೇ ತಾರೀಕಿನಿಂದ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನ ಮಧ್ಯದಲ್ಲಿ ಮಾಡಿದರೆ ಶುಭ ಫಲಿತಾಂಶವನ್ನ ಕಾಣಬಹುದು ಹಾಗೆ ಇಪ್ಪತ್ತ್ ಮೂರನೇ ತಾರೀಕು ಸೆಪ್ಟೆಂಬರ್ನಿಂದ ಹುರುಳಿಕಾಳು ಕಾಳು ಮತ್ತು ಉದ್ದಿನ ಕಾಳು ಒಂದು ಜಿಯಷ್ಟು ದಾನ ಮಾಡಿದರೆ ಶುಭ ಫಲಿತಾಂಶವನ್ನ ಕಾಣಬಹುದು ಈ ರಾಶಿಯವರು ಈ ವರ್ಷ ಪೂರ್ತಿ ಚೆನ್ನಾಗಿರಬೇಕೆಂದರೆ ದುರ್ಗಾದೇವಿ ಕವಚ ಪಾರಾಯಣ ಮತ್ತು ಗಣಪತಿ ಸ್ತೋತ್ರ ಪಾರಾಯಣವನ್ನು ಮಾಡಿದರೆ ಶುಭವಾಗುತ್ತದೆ ಇನ್ನು ಇಂತಹ ವಿಚಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ಭಕ್ತಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕೋನನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್